ನಮ್ಮ ಪ್ರೀತಿಯ ವೀಕ್ಷಕರೇ ನಮಸ್ಕಾರ, ನಮ್ಮ ಚಾನೆಲ್ಗೆ ಸುಸ್ವಾಗತ. ನಾವಿವತ್ತು ಮಂತ್ರಾಲಯದ ಬಗ್ಗೆ ಮಾಹಿತಿ ಕೊಡ್ತೀವಿ, ಬನ್ನಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನನ್ನು ಒತ್ತಿ. ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ. ನಾವಿವಾಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಠದ ಬಗ್ಗೆ ಮಾಹಿತಿ ಕೊಡ್ತೀವಿ, ಬನ್ನಿ. ಬೆಳಗ್ಗೆ 5 ಗಂಟೆಗೆ ಮಂತ್ರಾಲಯಕ್ಕೆ ರೀಚ್ ಆದ್ವಿ. ನಾವು ರೂಮ್ ಬುಕ್ ಮಾಡಿರಲಿಲ್ಲ, ಅದಕ್ಕೆ ನಾವು ಹೋದ ತಕ್ಷಣ ರೂಮ್ ಹುಡ್ಕಕ್ಕೆ ಅಂತ ಹೋದ್ವಿ. ನಾವು ಅಲ್ಲಿ ರೂಮ್ ಕೇಳಿದ್ದಕ್ಕೆ ರೂಮ್ ಎಲ್ಲ ಖಾಲಿಯಾಗಿದ್ವು. ಯಾಕೆ ಅಂತಂದರೆ ತುಂಬ ಜನ ಬಂದಿದ್ರು, ಅದಕ್ಕೆ ರೂಮ್ ಎಲ್ಲ ಖಾಲಿಯಾಗಿದ್ವು, ನಮಗೆ ರೂಮ್ ಸಿಗಲಿಲ್ಲ. ನೀವು ರೂಮ್ಸ್ನ ಬುಕ್ ಮಾಡ್ಕೊಂಬಂದು, ಇಲ್ಲಾಂತಂದರೆ ಪೀಕ್ ಟೈಮಲ್ಲಿ ರೂಮ್ ಸಿಗೋದು ಕಷ್ಟ ಆಗುತ್ತೆ. ರೂಮ್ಸ್ ಬುಕ್ ಮಾಡೋಕ್ಕೆ ವೆಬ್ಸೈಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೀವು ಆ ವೆಬ್ಸೈಟಿಗೆ ಹೋಗಿ ನೀವು ರೂಮ್ಸ್ನ ಬುಕ್ ಮಾಡ್ಕೋಬೋದು. ಶ್ರೀ ರಾಘವೇಂದ್ರ ಸ್ವಾಮಿಯವರು ಹುಟ್ಟಿದ್ದು 1595. ಇವರು ಹಿಂದೂ ಧರ್ಮದ ಬ್ರಾಹ್ಮಣ ಮಧ್ವ ಸನ್ಯಾಸಿಗಳಲ್ಲಿ ಪ್ರಮುಖರು. ಇವರು ಮಧ್ವಾಚಾರ್ಯರನ್ನು ಅನುಕರಿಸುತ್ತಿದ್ದರು. ಶ್ರೀ ಪ್ರಹ್ಲಾದ ರಾಯರ ಅವತಾರವೇ ಶ್ರೀ ರಾಘವೇಂದ್ರ ಸ್ವಾಮಿಯವರ ಅವತಾರವಾಗಿತ್ತು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಾದಿಗಳು ರಾಯರು, ಗುರುರಾಯರು, ಗುರುರಾಜರು ಎಂದು ಭಕ್ತಿಯಿಂದ ಕರೆಯುತ್ತಾರೆ. ಇವರ ಮೂಲ ಬೃಂದಾವನವು ಈಗಿನ ಆಂಧ್ರ ಪ್ರದೇಶದ ತುಂಗಭದ್ರಾ ನದಿಯ ತಟದಲ್ಲಿರುವ ಮಂತ್ರಾಲಯದಲ್ಲಿದೆ. ರಾಯಚೂರಿಂದ ಮಂತ್ರಾಲಯಕ್ಕೆ 1 ಗಂಟೆ ಆಗುತ್ತೆ. ಈ ದಿನ ತುಂಬ ಜನ ಭಕ್ತರು ಬರ್ತಾರೆ. ನೀವು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಬಂದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ. ಎಷ್ಟೊಂದು ಜನ ಭಕ್ತರು ರಾಘವೇಂದ್ರ ಸ್ವಾಮಿ ಮಠದ ಮುಂದೆ ಕೂಡ ಮಲ್ಕೊಂಡಿದ್ರು. ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೆ. ಇಲ್ಲಿ ನೋಡ್ಬೋದು ಮಠ ಎಷ್ಟು ಸುಂದರವಾಗಿದೆ ಅಂತ. ಮಠದ ಮುಂದೆನೆ ಎಷ್ಟೊಂದು ಜನ ಮಲಗಿದ್ದಾರೆ. ಇವಾಗ ತುಂಗಭದ್ರಾ ನದಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ಶಾಪ್ಗಳಿದ್ದಾವೆ, ಅಲ್ಲೆಲ್ಲ ಲಗೇಜ್ಗಳನ್ನೆಲ್ಲ ಇಡಿಸ್ಕೊತಾರೆ. ನಾವು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡೋಕ್ಕೂ ಮುಂಚೆ ತಾಯಿ ಮಂಚಾಳಮ್ಮನ ದರ್ಶನ ಮಾಡಬೇಕು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ತಾಯಿ ಮಂಚಾಳಮ್ಮ. ಟೆಂಪಲ್ ಓಪನಿಂಗ್ ಟೈಮಿಂಗ್ಸು 6:00 to 2:00 ಓಪನ್ ಇರುತ್ತೆ. ಮತ್ತೆ 4:00 to 9:00 ಓಪನ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಟಿವಿಲಿ ಇರೋದು ರಾಘವೇಂದ್ರ ಸ್ವಾಮಿಯವ್ರದ್ದು ಬೃಂದಾವನ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಟೆಂಪಲ್. Thank you.
ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಏನಾದರೂ ಅನ್ನದಾನ ಸೇವೆ ಮಾಡಂಗಿದ್ರೆ ಇಲ್ಲಿ ಡೊನೇಷನ್ ಮಾಡ್ಬೋದು. ನೋಡ್ಬೋದು ಊಟ ಟೈಮಿಂಗ್ಸ್ ಯಾವಾಗ ಓಪನ್ ಇರುತ್ತೆ, ಕ್ಲೋಸ್ ಆಗುತ್ತೆ ಅಂತ. ಹೋದಾಗ ಮೊಸರನ್ನ ಮತ್ತೆ ಅನ್ನ ಸಾರ್ ಕೊಟ್ರು. ದೇವಸ್ಥಾನ ಸುತ್ತ ಕೃಷ್ಣನ ಅವತಾರ ನೋಡ್ಬೋದು. ಯಾಕೆ ಅಂತಂದ್ರೆ ರಾಘವೇಂದ್ರ ಸ್ವಾಮಿ ಕೃಷ್ಣನ ಅವತಾರ ಅಂತಾನು ಕೂಡ ಅಂತಾರೆ. ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.